ಎಷ್ಟು ಜನ ಸರಿ ಇದು ಒಬ್ಬ ಚಪ್ಪಲ್ ಎತ್ತಿ ಬಿಸಾಡ್ತಾ ಇದಾರೆ ಅಂದ್ರೆ ಅದು ಓಕೆನಾ? ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅನ್ನೋ ವರ್ಡೇ ಸೂಟ್ ಆಗಲ್ಲ ಈ ಮನೆಗೆ. ಮಾನಸ ಮೇಡಮ್, ಮಾತುಗಳಿಂದಾನೇ ಒಬ್ಬ ವ್ಯಕ್ತಿ ಹೊರಗಡೆ ಹೋದಾನೆ. ನೀವು ಮಾತಾಡಿರೋ ಕೆಲವು ತಪ್ಪು ಮಾತುಗಳನ್ನ ಇಟ್ಕೊಂಡು ನಿಮ್ಮನ್ನ ಯಾಕೆ ಒಳಗಡೆ ಇಟ್ಕೊಂಡಿರ್ಬೇಕು? ರೈತರವ್ರೆ, ಹೆಣ್ಮಕ್ಳು ಮೇಲೆ ಮಾತಾಡ್ಬೇಡಿ ಅಂತೀರಿ. ಒಬ್ಬ ಅಪ್ಪನಿಗೆ ಹುಟ್ಟಿದೆ ಅಂದ್ರೆ ಯಾವ ನನ್ನ ಮಗನು ಅಪ್ಪನಿಗೆ ಬೈತಾರ ಮೇಡಮ್, ತಾಯಿ ಬೈತಾರದು. ನಮಸ್ಕಾರ ಸ್ನೇಹಿತರೆ, ಈಗೆಲ್ಲ ಕೂಡ ಬಿಗ್ ಬಾಸ್ ನೇ ಟ್ರೆಂಡ್ ಆಗಿದೆ. ಬಿಗ್ ಬಾಸ್ ಅಲ್ಲಿ ಟ್ರೆಂಡು ಅಂತ ಬಂದ್ರೆ ಜಗದೀಶ್ ಅವರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಗದೀಶ್ ಅವರು ವಿವಾದಗಳ ಮೂಲಕವೇ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಟ್ರೆಂಡ್ ಮತ್ತು ತುಂಬಾ ಸದ್ದು ಮಾಡ್ತಾ ಇದ್ದಾರೆ. ಸೊ ಅವ್ರು ಇಲ್ಲದೆ ಈ ದಿನಗಳು ಚೆನ್ನಾಗಿರೋದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಅವರೇ ಮುಖ್ಯ ಪಾತ್ರಧಾರಿ, 15 ಜನ ಒಂದು ಕಡೆ ಆದರೆ ಇವರು ಒಬ್ಬರೇ ಸಿಂಗಲ್ ಆಗಿಯೇ ಹೋರಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಇನ್ನು ಬಿಗ್ ಬಾಸ್ ಈ ಒಂದು 11ನೇ ಸೀಸನ್ ಕೂಡ ನಡೀತಾ ಇರೋದೇ ಒಂದು ಜಗದೀಶ್ ಅವರಿಂದನೇ ಅಂತಾನೆ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ ಕಾರಣಕ್ಕೆ ಜಗದೀಶ್ ಅವರನ್ನ ಬಿಗ್ ಬಾಸ್ನಿಂದಲೇ ಹೆಲಿಮಿನೇಟ್ ಆಗಿದ್ದಾರೆ. ಇದು ಇಡೀ ಬಿಗ್ ಬಾಸ್ ಮನೆಗೆ ಖುಷಿಯನ್ನು ನೀಡಿದೆ. ಅವರು ಬಳಕೆ ಮಾಡಿರೋ ಪದಗಳ ಬಗ್ಗೆ ಕೆಲವರಿಗೆ ಬೇಸರ ಕೂಡ ಇದೆ. ಈಗಿರುವಾಗಲೇ ಜಗದೀಶ್ ಅವರನ್ನು ಬಿಗ್ ಬಾಸ್ ಮನೆಗೆ ಮರಳಿ ಕರೆತರಬೇಕು ಎನ್ನುವ ಕೂಡ ವ್ಯಕ್ತವಾಗುತ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರು ಭರ್ಜರಿ ಎಂಟರ್ಟೈನ್ಮೆಂಟ್ ನೀಡಿದ್ದರು. ಈ ಕಾರಣಕ್ಕೆ ಅವರು ಅನೇಕರಿಗೆ ಇಷ್ಟವಾಗಿದ್ದರು. ಅವರು ನಡೆದುಕೊಳ್ಳುವುದು ಮನೆಯವರಿಗೆ ಇಷ್ಟ ಆಗದೇ ಇದ್ದರು. ಹೊರಗಿದ್ದವರು ಅವರನ್ನು ಹೆಚ್ಚು ಇಷ್ಟಪಡುತ್ತಿದ್ದಾರೆ. ಆದರೆ ಅವರು 3ನೇ ವಾರದ ಮಧ್ಯದಲ್ಲೇ ಎಲಿಮಿನೇಟ್ ಆಗಿದ್ದರು. ಅವರನ್ನು ಮರಳಿ ಕರೆದುಕೊಂಡು ಬಿಗ್ ಬಾಸ್ ಮನೆಗೆ ಬರಬೇಕು ಎಂಬ ಆಗ್ರಹ ಜೋರಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ಅಭಿಮಾನಿಗಳು ಅವರ ಬಗ್ಗೆ ಪೋಸ್ಟನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಡಿಯೋಸ್ಗಳಿಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮತ್ತೆ ಮರಳಿ ಬಿಗ್ ಬಾಸ್ ಮನೆಗೆ ಜಗದೀಶ್ ಅವರು ಬರಬೇಕು, ಇಲ್ಲ ಅಂದರೆ ಬಿಗ್ ಬಾಸ್ ಮನೆಗೆ ಒಂದು ಕಳೆನೇ ಹೋಗ್ಬಿಡುತ್ತೆ ಅನ್ನೋ ಥರ ತುಂಬ ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇನ್ನು ಕೆಲವರು ಬಿಗ್ ಬಾಸ್ನ ಉಳಿದ ಸ್ಪರ್ಧಿಗಳನ್ನು ಟೀಕೆ ಮಾಡುತ್ತಿದ್ದಾರೆ. ಮಾನಸ ಹಾಗೂ ಚೈತ್ರ ಬಾಯಲ್ಲೂ ಕೆಟ್ಟ ಪದಗಳು ಬಂದಿವೆ. ಅವರನ್ನು ಹೊರಕ್ಕೆ ಕಳುಹಿಸಬೇಕು ಎನ್ನುವ ಆಗ್ರಹ ಕೂಡ ಜೋರಾಗ್ತಾ ಇದೆ. ಇದರಿಂದ ಬಿಗ್ ಬಾಸ್ ಆಯೋಜಕರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಎಂದು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇನ್ನು ವೀಕೆಂಡಲ್ಲಿ ಇವತ್ತು ಅಂದರೆ ಶನಿವಾರ ಮತ್ತು ಭಾನುವಾರ ಕಿಚ್ಚ ಸುದೀಪ್ ಅವರ ಒಂದು ಪಂಚಾಯಿತಿ ಕೂಡ ಇರುತ್ತೆ. ಪಂಚಾಯಿತಿಯಲ್ಲಿ ಏನೆಲ್ಲ ನಿರ್ಮಾಣಗಳಾಗುತ್ತೆ ಅಂತ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಎಲ್ಲರೂ ಕೂಡ ಕಾದು ನೋಡೋಣ. ನೀವು ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಿಗ್ ಬಾಸ್ ಮನೆಗೆ ಜಗದೀಶ್ ಅವರು ಬರಬೇಕಾ ಬೇಡವಾ? ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು. ವಿಡಿಯೋ ನೋಡ್ತಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.